ವಾರ ಭವಿಷ್ಯ. ದಿನಾಂಕ 28 ಸೋಮವಾರದಿಂದ ನವೆಂಬರ್ 3 ಭಾನುವಾರದವರೆಗಿನ ದ್ವಾದಶ ರಾಶಿಗಳ ವಾರ ಭವಿಷ್ಯ. ಮೇಷರಾಶಿ. ವೈದ್ಯ ವೃತ್ತಿಯಲ್ಲಿರುವವರಿಗೆ ಉತ್ತಮ ಸ್ಥಾನ ಪ್ರಾಪ್ತಿ. ಬರಬೇಕಿದ್ದ ಕೈಬಿಟ್ಟ ಬಾಕಿ ಹಣ ಕೈ ಸೇರಲಿದೆ. ವೃತ್ತಿಯಲ್ಲಿ ಜಾಗೃತರಾಗಿರಿ. ದಾಯಾದಿಗಳಿಂದ ಸಹಕಾರ. ರಕ್ತದೊತ್ತಡ ಸಮಸ್ಯೆಯಿಂದ ಎಚ್ಚರ ವಹಿಸಿ. ಅನಿರೀಕ್ಷಿತ ದೂರ ಪ್ರಯಾಣ. ಶುಭ ದಿನ ಮಂಗಳವಾರ, ಗುರುವಾರ. ಆಂಜನೇಯ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 2. ವೃಷಭ ರಾಶಿ. ಮೇಲಾಧಿಕಾರಿಗಳಿಂದ ಮುಂಬಡ್ತಿ. ಗುರುಬಲದಿಂದ ನಿರೀಕ್ಷೆಗಿಂತ ಆದಾಯ ಹೆಚ್ಚು. ಕೆಲಸ ಕಾರ್ಯಗಳು ಅಂದುಕೊಂಡ ರೀತಿಯಲ್ಲಿ ನಡೆಯುತ್ತವೆ. ಶುಭ ಕಾರ್ಯ ನಡೆಸಬಹುದು. ದಾಂಪತ್ಯ ಜೀವನದಲ್ಲಿ ಎಚ್ಚರದಿಂದಿರಿ. ಭಿನ್ನಮತ ಬರುವ ಸಾಧ್ಯತೆ. ಜಾಗ್ರತೆಯಿಂದಿರಿ. ನಿಲ್ಲಿಸಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಿ. ಸ್ನೇಹಿತರಿಂದ ಕಲಹ ಹಾಗೂ ಮನಸ್ತಾಪ. ಶುಭ ದಿನ ಶುಕ್ರವಾರ, ಶನಿವಾರ. ವಿಷ್ಣುವನ್ನು ಆರಾಧಿಸಿ. ಶುಭ ಸಂಖ್ಯೆ 6. ಮಿಥುನ ರಾಶಿ. ಪತ್ರಕರ್ತರಿಗೆ ವೃತ್ತಿಯಲ್ಲಿ ಕೀರ್ತಿಯಾಗಿ ನಂತರ ಅಪವಾದದಿಂದ ಭೀತಿ. ಎಚ್ಚರದಿಂದಿರಿ. ರಾಜಕಾರಣಿಗಳಿಗೆ, ಚಿತ್ರರಂಗದವರಿಗೆ ಧನಲಾಭ. ದಾಯಾದಿಗಳ ಕೋರ್ಟ್ ಕೇಸ್ನಿಂದ ಜಯ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಖರ್ಚು. ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ. ಶುಭ ದಿನ ಸೋಮವಾರ, ಗುರುವಾರ. ಶಿವನನ್ನ ಆರಾಧಿಸಿ. ಶುಭ ಸಂಖ್ಯೆ 5. ಕಟಕ ರಾಶಿ. ಮಕ್ಕಳಿಗೆ ಮದುವೆ ನಿಶ್ಚಯವಾಗಲಿದೆ. ಅನಿರೀಕ್ಷಿತ ಪ್ರಯಾಣದಿಂದ ದುಂದುವೆಚ್ಚ. ಹೊಸ ಮನೆ ಕಟ್ಟುವವರಿಗೆ ಒಳ್ಳೆಯ ಸಮಯ. ವೈದ್ಯರಿಗೆ, ವ್ಯಾಪಾರಸ್ಥರಿಗೆ ಲಾಭ. ಅನಗತ್ಯವಾಗಿ ಸಂಬಂಧವಿಲ್ಲದ ವಿಷಯಗಳಿಗೆ ಚಿಂತಿಸಬೇಡಿ. ಶುಭ ದಿನ ಬುಧವಾರ, ಭಾನುವಾರ. ದುರ್ಗಾದೇವಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 3. ಸಿಂಹ ರಾಶಿ. ಕೆಲಸ ಮಾಡುವ ಸ್ಥಳ ಹಾಗೂ ಮನೆಯಲ್ಲಿ ಮನಸ್ತಾಪ. ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸಿ ನಿಭಾಯಿಸುತ್ತೀರಿ. ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸಿ. ಶುಭ ದಿನ ಸೋಮವಾರ, ಗುರುವಾರ, ಭಾನುವಾರ. ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 9. ಕನ್ಯಾ ರಾಶಿ. ಯಾವ ವಿಷಯದಲ್ಲೂ ಸಮಾಧಾನವಿರುವುದಿಲ್ಲ. ಸ್ನೇಹಿತರ ಜೊತೆ ಕೋಪದಿಂದ ಜಗಳ ಕಡಿಮೆ ಮಾಡಿಕೊಳ್ಳಿ. ಮನೆಯಲ್ಲಿ ಉತ್ತಮ ವಾತಾವರಣ. ವಾರದ ಮಧ್ಯದಲ್ಲಿ ವ್ಯಾಪಾರದಲ್ಲಿ ಲಾಭ. ದೂರದ ಪ್ರಯಾಣದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ. ಜಾಗ್ರತೆಯಿಂದಿರಿ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ವರ್ಗಾವಣೆಯಾಗಲಿದೆ. ಬರಬೇಕಿದ್ದ ಹಣ ವಿಳಂಬವಾಗಿ ವಾರದ ಕೊನೆಯಲ್ಲಿ ಬರುವುದು. ಶುಭ ದಿನ ಶುಕ್ರವಾರ, ಶನಿವಾರ, ಭಾನುವಾರ. ವಿಷ್ಣು ಹಾಗೂ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 5. ತುಲಾರಾಶಿ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಾಯ. ನಿಮ್ಮ ಕೆಲಸಕ್ಕೆ ಸ್ನೇಹಿತರ ಮನೆಯವರ ಪ್ರೀತಿ ವಿಶ್ವಾಸ ಹೆಚ್ಚಾಗಿ ಇನ್ನಷ್ಟು ಉತ್ತೇಜನ ಸಿಗಲಿದೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧ ಕೂಡಿ ಬರಲಿದೆ. ರಿಯಲ್ ಎಸ್ಟೇಟ್ ವಾಹನಗಳ ಮಾಲೀಕರಿಗೆ ಹೆಚ್ಚು ಆದಾಯ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ. ತಂದೆ ತಾಯಿ, ಪತ್ನಿ ಹಾಗೂ ಮಕ್ಕಳಿಂದ ನೆಮ್ಮದಿ. ಮನೆ ದೇವರ ದರ್ಶನದಿಂದ ತಡೆಯಿಲ್ಲದೆ ಧಾರ್ಮಿಕ ಕೆಲಸ ನಡೆಯಲಿದೆ. ಶುಭ ದಿನ ಬುಧವಾರ, ಶುಕ್ರವಾರ, ಶನಿವಾರ. ಮನೆ ದೇವರನ್ನು ಆರಾಧಿಸಿ. ಶುಭ ಸಂಖ್ಯೆ 6. ವೃಶ್ಚಿಕ ರಾಶಿ. ಸರ್ಕಾರಿ ಉದ್ಯೋಗ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲಿದೆ. ಹಣ ಕೊಡುವಾಗ ಜಾಗ್ರತೆ ವಹಿಸಿ. ದೇವರ ದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ಬಾಕಿ ಇದ್ದ ಕೆಲಸ ಕಾರ್ಯಗಳು ಶುರುವಾಗಲಿದೆ. ಆರೋಗ್ಯದ ಮೇಲೆ ಗಮನವಹಿಸಿ. ಶುಭವಾರ ಮಂಗಳವಾರ, ಶನಿವಾರ, ಭಾನುವಾರ. ಆಂಜನೇಯ ಹಾಗೂ ಶನಿಮಾತ್ಮನನ್ನು ಆರಾಧಿಸಿ. ಶುಭ ಸಂಖ್ಯೆ 2. ಧನಸ್ಸು ರಾಶಿ. ವೃತ್ತಿಯಲ್ಲಿನ ಹಿಡಿತ ಜವಾಬ್ದಾರಿಯನ್ನು ಹೆಚ್ಚಿಸಿ. ಯಶಸ್ಸು ಸಿಗಲಿದೆ. ಚರ್ಮದ ಅಲರ್ಜಿಯಾಗುವ ಸಾಧ್ಯತೆವಿದೆ. ಮನೆ ಹಾಗೂ ವಾಹನಕ್ಕೆ ಅಲಂಕರಿಸುವ ವಸ್ತುಗಳ ಖರೀದಿಯಿಂದ ಧನವ್ಯಯ. ಸ್ವಂತ ವ್ಯಾಪಾರಸ್ಥರಿಗೆ ಮೊಂಡುತನದಿಂದ
ಸ್ನೇಹಿತರ ಜೊತೆ ಜಗಳ, ಹಣದಿಂದ ಹೆಚ್ಚಿನ ಸಮಸ್ಯೆ. ಶುಭ ದಿನ ಗುರುವಾರ, ಶುಕ್ರವಾರ, ಶನಿವಾರ. ಲಕ್ಷ್ಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 8. ಮಕರ ರಾಶಿ. ವಿವಿಧ ಮಾರ್ಗಗಳಲ್ಲಿ ಅನಾವಶ್ಯಕ ಹಣ ಖರ್ಚು. ಕೆಲಸದಲ್ಲಿ ಮನಸ್ಸಿಗೆ ನೆಮ್ಮದಿ. ರಾಜಕೀಯದವರಿಗೆ ಗೊಂದಲದ ಸಮಯ. ಆಲೋಚನೆ ಇಲ್ಲದೆ ಹಣ ಖರ್ಚು ಮಾಡುವ ನಿಮಗೆ ಹಣದ ಮೌಲ್ಯ ತಿಳಿಯಲಿದೆ. ವಾಹನ ಸಂಚರಿಸುವಾಗ ಎಚ್ಚರ ವಹಿಸಿ. ಅವಿವಾಹಿತರ ವಿವಾಹ ನಿಶ್ಚಯವಾಗಲಿದೆ. ಶುಭ ದಿನ ಸೋಮವಾರ, ಬುಧವಾರ, ಭಾನುವಾರ. ಶಿವ ಹಾಗೂ ವಿಷ್ಣುವನ್ನು ಆರಾಧಿಸಿ. ಶುಭ ಸಂಖ್ಯೆ 8. ಕುಂಭರಾಶಿ. ಸ್ನೇಹಿತರ ಸಹವಾಸ ಬೇಡವೆಂದು ಮನಸ್ಸು ಬದಲಾಗುವುದು. ಕೋರ್ಟು ಕಚೇರಿಗಳಲ್ಲಿ ಜಯವಾದರೂ ಹಣದ ಖರ್ಚು ಜಾಸ್ತಿ. ಅವಿವಾಹಿತರಿಗೆ ಮದುವೆಗೆ ಉತ್ತಮ ಹಾಗೂ ಯೋಗ್ಯ ಸಂಬಂಧಗಳು ಬರಲಿವೆ. ವ್ಯಾಪಾರಸ್ಥರಿಗೆ ಅಭಿವೃದ್ಧಿ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ. ಶುಭ ದಿನ ಮಂಗಳವಾರ, ಗುರುವಾರ, ಭಾನುವಾರ. ದುರ್ಗಾದೇವಿ ಹಾಗೂ ಲಕ್ಷ್ಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 6. ಮೀನರಾಶಿ. ಬಟ್ಟೆ ಹಾಗೂ ದಿನಸಿ ವ್ಯವಹಾರ ಮಾಡುವವರಿಗೆ ನಿರೀಕ್ಷೆಗಿಂತಲೂ ಹೆಚ್ಚು ಆದಾಯ. ಬದಲಾಯಿಸಿದ ಉದ್ಯೋಗ ಅನುಕೂಲವಾಗಲಿದೆ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತೀರಿ. ಹೆಂಡತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ದಾಯಾದಿಗಳು ಕುಟುಂಬಕ್ಕೆ ತೊಂದರೆ ನೀಡುತ್ತಾರೆ, ಜಾಗ್ರತೆ ವಹಿಸಿ. ಶುಭ ದಿನ ಮಂಗಳವಾರ, ಗುರುವಾರ, ಶನಿವಾರ. ದುರ್ಗಾದೇವಿ, ಸಾಯಿಬಾಬಾ, ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ. ಶುಭ ಸಂಖ್ಯೆ 3. Subscribe News Corner and press bell icon for more videos.